ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಶುಭ ಹತ್ತಳ್ಳಿ. ಎಸ್ಡಿಪಿಐ ವತಿಯಿಂದ ಪ್ರತಿಭಟನೆ ಮುಳಬಾಗಿಲು ನಗರದಲ್ಲಿ. ಈ ಬಾರಿ ಸಮ್ಮಿಶ್ರ ಸರ್ಕಾರದ ಬಜೆಟ್ನಲ್ಲಿ ಮುಸ್ಲಿಮರನ್ನ ಕಡೆಗಣಿಸಿದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಎಸ್ಡಿಪಿಐ ಸಂಘಟನೆ ವತಿಯಿಂದ ಮುಳಬಾಗಿಲು ನಗರದ ಕೆಇಬಿ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ತಾಲೂಕು ಖಜಾಂಚಿ ವಹೀದ್ ಪಾಷಾ ಮಾತನಾಡಿ, ಜೆಡಿಎಸ್ ಮತ್ತು ಕಾಂಗ್ರೆಸ್ ಮುಸ್ಲಿಂ ಸಮಾಜವನ್ನ ವೋಟ್ ಬ್ಯಾಂಕ್ ರಾಜಕೀಯಕ್ಕೆ ಸೀಮಿತಗೊಳಿಸಿದೆ ಹಾಗೂ ಮುಸ್ಲಿಂ ಸಮಾಜದ ಅಭಿವೃದ್ಧಿಗೆ ಯಾವೊಬ್ಬ ಜನಪ್ರತಿನಿಧಿಯೂ ಶ್ರಮಿಸುತ್ತಿಲ್ಲ ಎಂದರು. ಈ ಪ್ರತಿಭಟನೆಯಲ್ಲಿ ಎಸ್ಡಿಪಿಐ ಎಲ್ಲಾ ಸದಸ್ಯರು ಭಾಗವಹಿಸಿದ್ದರು. ಇದು ಕೋಲಾರದಿಂದ ಇಮ್ರಾನ್ ಖಾನ್ ರವರ ವರದಿ. ಈ ಎಸ್ಡಿಪಿ ಪಕ್ಷವು ಈ ಮೈನಾರಿಟಿಸ್ಗೋಸ್ಕರ ಒಂದು 10,000 ಕೋಟಿಯನ್ನು ಕೊಡಿ ಅಂತ ಹೇಳ್ಬಿಟ್ಟು ಹೋರಾಟ ಮಾಡ್ತಾ ಇದೀವಿ. ಈ ಸಂದರ್ಭದಲ್ಲಿ ಇತ್ತೀಚೆಗೆ ನಮ್ಮ ಮಾಜಿ ಸಿದ್ದರಾಮಯ್ಯ ಅವರು ಮಾತಾಡಿದ್ರು, ನಾನು ಮುಖ್ಯಮಂತ್ರಿ ಆಗಿದ್ದಿದ್ರೆ ಇದನ್ನು ಮಾತ್ರ ಮುಸ್ಲಿಂ ಸಮುದಾಯ ಕೊಟ್ಟಿದೆ, ಇದು ನ್ಯಾಯನ ಅನ್ಯಾಯ 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 ಅನ್ಯಾಯ. ಹಾಗೆ ನೀವು ಅನ್ಕೊಂಡಿರ್ಬಹುದು ಈ ಮುಸ್ಲಿಂ ಸಮುದಾಯ ಒಂದು ವೋಟ್ ಬ್ಯಾಂಕ್ ಅಂತ ಹೇಳ್ಬಿಟ್ಟು, ಅದು ನಿಮ್ಮ ತಪ್ಪಾಗಿದೆ. ಯಾವತ್ತಿಗೂ ನೀವು ಮರೆಯಬೇಡಿ, ಎಸ್ಡಿಪಿ ಪಕ್ಷ ಅನ್ನೋದು ಒಂದು ಪಕ್ಷ ಇದೆ, ಇತ್ತೀಚೆಗೆ ಹತ್ರದಲ್ಲಿ ಪಾರ್ಲಿಮೆಂಟ್ಗೆ ಬರಲಿದೆ. ಹಾಗೆ ನಿಮ್ಗೊಂದು ಮಾತು ಹೇಳ್ತೀರಿ, ನಮ್ಮ ಮುಸ್ಲಿಂ ಓಟ್ಗೆ ಮುಸ್ಲಿಂ ಸಮುದಾಯಕ್ಕೆ ಯಾವತ್ತಿಗೂ ಓಟ್ ಬ್ಯಾಂಕ್ ಅನ್ಕೋಬೇಡಿ. ನಾವು ಓಟ್ ಹಾಕಿರೋದಕ್ಕೆ ನೀವು ಆಚಾರ ಮೇಲೆ ಕೊಟ್ಟಿದ್ದೀರಾ, ಇಲ್ಲದಿದ್ದರೆ ಇತ್ತೀಚೆಗೆ ಬರುವ ಒಂದು ನಿಮಗೆ ತಿಳಿಸುವ ಒಂದು ವಿಷಯವೇನೆಂದ್ರೆ, ಈ ನಮ್ಮ ಕರ್ನಾಟಕಕ್ಕೆ ಬಂದಿರೋ ಬಜೆಟ್ 253,153 ಕೋಟಿ ಬಜೆಟ್ ಬಂದಿರೋ ಬಜೆಟಲ್ಲಿ ನಮಗೆ ಈ ಮುಸ್ಲಿಂ ಸಮುದಾಯಕ್ಕೆ ಬಂದಿರೋ ಒಂದು ಬಜೆಟ್ ಬರೀ 1,000 ಕೋಟಿ ಆಗಿದೆ. ಇದಕ್ಕೆ ನಾವು ಇದರ ವಿರುದ್ಧವಾಗಿ ನಾವು ಒಂದು ಹೋರಾಟವನ್ನು ಮಾಡಿದ್ದೀವಿ. ಇದಕ್ಕೆ ಕಾರಣ ನಮ್ಮ ಕುಮಾರಸ್ವಾಮಿಯವರು ಆಗಿರ್ತಾರೆ. ಯಾಕಂತಂದರೆ ಈ ಒಂದು ಸಮುದಾಯಕ್ಕೆ, ಮುಸ್ಲಿಂ ಸಮುದಾಯ ಇರುವ ಒಂದು 20% ಇರುವ ಒಂದು ಸಮುದಾಯ, ಒಂದು 90 ಲಕ್ಷಕ್ಕಿಂತ ಹೆಚ್ಚು ಇರುವ ಒಂದು ಸಮುದಾಯಕ್ಕೆ ಬರೀ 1,000 ಕೋಟಿ ರೂಪಾಯಿ ಇವರು ಬಜೆಟನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಹಾಗಾಗಿ ನಾವು ಇದರ ವಿರುದ್ಧವಾಗಿ ನಿಂತಿದ್ದೀವಿ. ನಾವು ನೋಡದೆ ಆದರೆ ಈ ಒಂದು ಕ್ರಿಸ್ತರಿಗೆ, ಜೈನರಿಗೆ ಮತ್ತು ದಲಿತರಿಗೆ ಹಾಗೆ ಬೇರೆ ಬೇರೆ ಒಂದು ಸಮುದಾಯಕ್ಕೆ ಅವರಿಗೆ ಬೇಕಾಗಿರುವಂಥ ಒಂದು ಬಜೆಟ್ಟು, ಅವರಿಗೆ ಸ್ಯಾಟಿಸ್ಫೈ ಆಗುವಂಥ ಬಜೆಟ್ನ ಇವರು ಕೊಟ್ಟಿದ್ದಾರೆ. ನಮಗೆ ಇಷ್ಟೊಂದು ಒಂದು ದೊಡ್ಡ ಸಮುದಾಯಕ್ಕೆ ಬರೀ 1,000 ಕೋಟಿ ಮಾತ್ರ ಇವರು ಕೊಟ್ಟಿದ್ದಾರೆ. ಇದರ ವಿರುದ್ಧವಾಗಿ ಎಸ್ಡಿಪಿ ನಿಂತಿದೆ. ಹಾಗೆ ನಾವು ನೋಡದೆ ಆದರೆ ಲಾಸ್ಟು ಒಂದು ಕಡೆ ಬಾರಿ ನಮ್ಮ ಮಾಜಿ ಸಿದ್ದರಾಮಯ್ಯರವರು 2,400 ಕೋಟಿ ಬಜೆಟನ್ನು ಮುಸ್ಲಿಂ ಸಮುದಾಯಕ್ಕೆ ಕೊಟ್ಟಿದ್ರು. ಇವಾಗ ಒಂದು 3 ವರ್ಷಗಳಿಂದ ನಾವು 10,000 ಕೋಟಿ ಮೈನಾರಿಟಿಗೆ ಕೊಡಿ ಅಂತ ಹೇಳ್ಬಿಟ್ಟು ನಾವು ಹೋರಾಟವನ್ನು ಮಾಡ್ತಾ ಇದೀವಿ ಎಸ್ಡಿಪಿಯಿಂದ. ಆದ್ರೂ ಈ ಬಾರಿ ಬರೀ 1,000 ಕೋಟಿ ಮಾತ್ರ ಇವ್ರು ಕೊಟ್ಟಿದ್ದಾರೆ, ಇದು ಅನ್ಯಾಯವಾಗಿದೆ, ಇದ್ರ ವಿರುದ್ಧವಾಗಿ ನೋಡಿದ್ದೀವಿ. ನಾವು ಕೇಳೋದು ಒಂದೇ, 10,000 ಕೋಟಿ ಮೈನಾರಿಟೀಸ್ಗೆ ಬರಬೇಕು ಅಂತ ಹೇಳ್ಬಿಟ್ಟು ನಾವು ಕೋರ್ತಾ ಇದೀವಿ. ಈ ಮಾತನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು.